ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನುಲೋಕೇಶ್ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬೆಲ್ಲೈಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತನೇ ವರ್ಷ ಬಹಳಷ್ಟು ಕಷ್ಟಗಳನ್ನ ನವಗಳನ್ನ ಹಾಗೇನೆ ಸಮೃದ್ಧವಾದಂತಹ ಪರಿಸ್ಥಿತಿಗಳನ್ನ ಅನುಭವಿಸಿದ್ದೀವಿ ಹಾಗಾಗಿ ನಿರೀಕ್ಷೆ ಇರುವಂತಹ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷ ರಾಶಿ ಚಕ್ರಗಳ ಪ್ರಕಾರವಾಗಿ ಯಾವ ಯಾವ ರಾಶಿಯವರಿಗೆ ಒಂದು ಅನುಕೂಲಗಳಿದೆ ಅನಾನುಕೂಲಗಳಿದೆ ಹಾಗೇನೇ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯಂತಹ ಆದಾಯ ವ್ಯಯ ಹೇಗಿದೆ ಆರ್ಥಿಕ ಅಭಿವೃದ್ಧಿ ಹೇಗಿದೆ ಹಾಗೇನೇ ಉದ್ಯೋಗ ಪರವಾಗಿ ವೈವಾಹಿಕ ಜೀವನದ ಪರವಾಗಿ ಕುಟುಂಬ ಜೀವನದ ಪರವಾಗಿ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಸರ್ವ ವಿಧದಲ್ಲಿಯೂ ಕೂಡ ತಿಳ್ಕೊಳ್ಳೋದು ಅತ್ಯವಶ್ಯಕ ಹಾಗಾಗಿ ಈ ಒಂದು ರಾಶಿ ಚಕ್ರಗಳ ಪರವಾಗಿ ನೋಡೋದಾದ್ರೆ ಈ ಒಂದು ಹನ್ನೆರಡು ರಾಶಿಗಳಲ್ಲಿ ಈ ಒಂದು ಕೊನೆಯ ರಾಶಿಯಾದಂತಹ ಹನ್ನೆರಡನೇ ರಾಶಿಯಾದಂತಹ ಮೀನ ರಾಶಿಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಕೊನೆಯ ರಾಶಿಯದಂತಹ ಮೀನ ರಾಶಿಯ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷದಲ್ಲಿ ಯಾವ ರೀತಿಯಾದಂತಹ ಫಲಿತಾ ಫಲಿತಾಂಶಗಳಿದೆ ಈ ಒಂದು ರಾಶಿ ಫಲವಲ್ ರಾಶಿ ಫಲದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ ಇನ್ನು ರಾಶಿಯವರನ್ನ ನೋಡೋದಾದ್ರೆ ಈ ಒಂದು ಪೂರ್ವ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರ ಭ್ರಾದ್ರೂ ಉತ್ತರ ಉತ್ತರ ಭ್ರಾದ್ರ ಭಾದ್ರ ನಕ್ಷತ್ರದ ನಾಲ್ಕು ಪಾದಗಳು ಹಾಗೇನೇ ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಈ ನಕ್ಷತ್ರಗಳಲ್ಲಿ ಜನಿಸಿದವರು ಮೀನ ರಾಶಿಗೆ ಸೇರಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ಮೀನರಾಶಿಗಳ ಗ್ರಹಗತಿಗಳ ಪರವಾಗಿ ನೋಡೋದಾದ್ರೆ ಗುರು ಶನಿ ರಾಹು ಕೇತುಗಳ ಸಂಚಾರವು ಹೇಗಿರುತ್ತದೆ ಅನ್ನೋದನ್ನ ತಿಳಿಯೋದಾದ್ರೆ ಆ ತೃತೀಯ ಸ್ಥಾನದಲ್ಲಿ ಉಚ್ಚ ಸ್ಥಾನವಾದಂತಹ ಋಷಭದಲ್ಲಿ ರಾಹುವಿನ ಸಂಚಾರ ಭಾಗ್ಯಸ್ಥಾನದಲ್ಲಿನ ವೃಶ್ಚಿಕದಲ್ಲಿ ಕೇತುವಿನ ಸಂಚಾರ ಹಾಗೆಯೇ ಏಕಾದಶ ಸ್ಥಾನದಲ್ಲಿ ಗುರುವಿನ ಸಂಚಾರ ಏಪ್ರಿಲ್ ಆರನೇ ತಾರೀಕಿನ ನಂತರ ಏಪ್ರಿಲ್ ಆರನೇ ತಾರೀಕಿನವರೆಗೂ ಆ ನಂತರ ಹಾಗೇನೆ ಏಪ್ರಿಲ್ ಆರಕನೇ ತಾರೀಕಿನವರೆಂದ ಈ ಒಂದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ವರದಲ್ಲಿ ಈ ಒಂದು ವ್ಯ ಒಂದು ವಿಯ ಕುಂಭ ರಾಶಿಯಲ್ಲಿ ಸಂಚಾರ ಹಾಗೇನೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಮತ್ತೆ ನವೆಂಬರ್ ದಲ್ಲಿ ಮತ್ತೆ ನೀಚ ಸ್ಥಾನದಲ್ಲಿನ ಸಂಚಾರ ಹಾಗೆಯೇ ನವೆಂಬರ್ ಹದಿನೆಂಟರಿಂದ ವರ್ಷದ ಅಂತ್ಯದವರೆಗೂ ವ್ಯಸ್ಥಾನದ ಸಂಚಾರವಾಗಿ ಗುರುವಿನ ಒಂದು ಪ್ರಭಾವವನ್ನು ನೋಡಬಹುದಾಗಿದೆ ಇನ್ನು ಸನಿಯ ಸಂಚಾರವನ್ನ ನೋಡೋದಾದ್ರೆ ಈ ವರ್ಷ ಪೂರ್ತಿ ಏಕಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ರಾ ಈ ರಾಶಿಯವರಿಗೆ ಗ್ರಹ ಬಲ ಹೇಗಿರುತ್ತದೆ ಇನ್ನು ಮೀನ ರಾಶಿಯವರಿಗೆ ಯಾವ ರೀತಿಯಾಗಿ ಗ್ರಹಗ ಗ್ರಹಗತಿಗಳ ಪರವಾಗಿ ಅವರ ಒಂದು ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಮೀನ ಮೀನರಾಶಿಯವರಿಗೆ ಆರ್ಥಿಕ ಪರವಾಗದಂತಹ ಇಬ್ಬಂದಿಗಳು ಎಲ್ಲವೂ ಕೂಡ ತೊಲಗಿ ಹೋಗಿ ಹೂಡಿಕೆ ಮಾಡುವುದಕ್ಕೆ ಒಳ್ಳೆಯ ಅವಕಾಶಗಳು ದೊರೆಯುತ್ತದೆ ಸದಾ ಕಾಲ ಸದಾ 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 ಒಂದು ಸ ಸದಾ ಸದಾವಕಾಶವಾಗಿರುವಂತಹ ಕಾಲ ಅಂತ ಹೇಳ್ಬಹುದು ಈ ಒಂದು ಸದಾವಕಾಶಕ್ಕಾಗಿ ನೀವು ಏನ್ ಅಪ್ಲೈಗೆ ಅಪ್ಲೈ ಮಾಡಿರಬೇಕು ಅಪ್ಲೈ ಮಾಡಿರುವಂತಹ ಲೋನ್ಗಳು ಕೂಡ ಅನುಕೂಲಕರವಾಗಿ ನಿಮಗೆ ಆಗ್ಬರೋ ಹಾಗೆ ಆಗುತ್ತದೆ ಇನ್ನು ವಸ್ತ್ರ ವ್ಯಾಪಾರಿಗಳಿಗೆ ಶೇರ್ ಮಾರ್ಕೆಟ್ದಾರರಿಗೆ ಚಿಲ್ಲರೆ ವ್ಯಾಪಾರಿಗಳಿಗೆ ಹೂಡಿಕೆ ಮಾಡುವಂತಹವರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು ಒಳ್ಳೆಯ ಲಾಭಗಳನ್ನ ಕೂಡ ಪಡೀತೀರಾ ಈ ಒಂದು ವ್ಯಾಪಾರ ಮಾಡುವಂತಹವರು ಹೆಚ್ಚಿನದಾಗಿ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಹಾಗೆಯೇ ಮೀಡಿಯಾ ರಂಗದಲ್ಲಿ ಇರುವವರಿಗೆ ಎಲ್ಲಾ ರೀತಿಯಲ್ಲಿಯೂ ಕೂಡ ನಿಮ್ಗೆ ಉತ್ಪಾದನೆಗಳು ಹೆಚ್ಚಾಗಿ ಈ ಒಂದು ಪೆಟ್ರೋಲ್ ನಿರ್ವಾಹಕರಿಗೂ ಕೂಡ ಹಾಗೇನೆ ಆ ಒಂದು ಲೋಹವನ್ನ ಉತ್ಪಾದನೆದಾರರಿಗೆ ಆಯಿಲ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಎಲ್ಲಾ ರೀತಿಯಗೂ ಕೂಡ ಒಳ್ಳೆಯ ವರುಷ ಅಂತಾನೆ ಹೇಳ್ಬಹುದು ಈ ಒಂದು ಮೀನ ಹಾಗೇನೆ ಇಂಪೋರ್ಟ್ ಎಕ್ಸ್ಪೋರ್ಟ್ ರಂಗದಲ್ಲಿ ಇರುವವರೆಗೂ ಕೂಡ ಒಳ್ಳೆಯ ಲಾಭವನ್ನ ಪಡೀತೀರಾ ಈ ವರ್ಷ ಅಂತ ಹೇಳ್ಬಹುದು ಇನ್ನು ಹಾಗೇನೆ ರಾಶಿಯವರಿಗೆ ಕೆಲವು ಸಂದರ್ಭದಲ್ಲಿ ಮಿತಿ ಮೀರಿದಂತಹ ಆತ್ಮವಿಶ್ವಾಸದಿಂದ ನಷ್ಟವನ್ನ ನೋಡ್ತೀರಾ ಹಾಗಾಗಿ ಮಿತಿ ಮೀರಿದಂತಹ ಆತ್ಮವಿಶ್ವಾಸವನ್ನ ನೀವು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯ ಫಲಿತಾಂಶಗಳನ್ನ ನೋಡ್ತಾ ಹೋಗ್ತೀರಾ ಕೆಲವು ಅನವಸರವಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳೋದ್ರಿಂದ ಕೆಲವೊಂದು ತೊಂದರೆಗಳು ಆಗುದು ಆಗುತ್ತವೆ ಆದ್ದರಿಂದ ನಿಮ್ಮ ಜೊತೆ ಇರುವಂತಹ ಊಹಾಪೋಹಗಳು ಅಪಾರ್ಥಗಳು ನಿಮ್ಮ ಜೊತೆಗಿರುವವರೇ ನಿಮ್ಮ ಮೇಲೆ ಊಹಾಪೋಹಗಳನ್ನ ಒಂದು ಅಪಾರ್ಥಗಳನ್ನ ಮಾಡಿಕೊಂಡು ಮನಸ್ತಾಪಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಏರ್ಪಾಡಾಗ್ತಾ ಹೋಗುತ್ತದೆ ಮುಖ್ಯವಾಗಿ ಗುರುವಿನ ಏಕಾದಶ ಸ್ಥಾನದ ಸಂಚಾರದಿಂದ ಗುರುವಿನಿಂದ ದೈವ ಬಲ ಹೆಚ್ಚಾಗುತ್ತದೆ ಏಪ್ರಿಲ್ ಆರನೇ ತಾರೀಕಿನವರೆಗೂ ಕೂಡ ಈ ಒಂದು ವರ್ಷದ ಆರಂಭದಿಂದ ಏಪ್ರಿಲ್ ಆರನೇ ತಾರೀಕು ನಿಮಗೆ ಅನುಕೋ ಅನ್ಕೊಂಡಂತಹ ಕೆಲಸ ಎಲ್ಲವೂ ಕೂಡ ಸುಲಭವಾಗಿ ಆಗ್ತಾ ಹೋಗುತ್ತದೆ ಯಾರಾದ್ರೂ ಒಂದು ಸಂತಾನ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಕೂಡ ಅವರಿಗೆ ಸಂತಾನದ ಒಂದು ಪರವಾಗಿ ಶುಭವಾರ್ತೆಯನ್ನ ಕೇಳ್ತಾ ಹೋಗ್ತೀರಾ ನಿಮ್ಮ ಮಕ್ಕಳಿಗೆ ಶು ನಿಮ್ಮ ಮಕ್ಕಳಿಂದ ನೀವು ಶುಭವಾರ್ತೆಗಳನ್ನ ಕೂಡ ನೀವು ಕೇಳ್ತೀರಾ ಈಗ ಆಲ್ರೆಡಿ ನಿಮಗ್ ಮಕ್ಕಳಿದ್ರೆ ಅವರಿಂದ ಕೂಡ ನೀವು ಶುಭ ಕೇಳ್ತಾ ಹೋಗ್ತೀರಾ ಈ ವರ್ಷ ಮೀನರಾಶಿಯವರು ಹಾಗೇನೆ ಏಪ್ರಿಲ್ ಆರನೇ ತಾರೀಕಿನಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೂ ಹಾಗೇನೆ ನವೆಂಬರ್ ಹದಿನೆಂಟರಿಂದ ವರ್ಷದ ಅಂತ್ಯದವರೆಗೂ ಕೂಡ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತದೆ ಆದಾಯಗಳು ಕೂಡ ಹೆಚ್ಚಾಗೋದ್ರಿಂದ ಈ ರೀತಿಯಾಗಿ ಒಂದು ನಿಮ್ಮ ಖರ್ಚುಗಳು ಹೆಚ್ಚಾಗ್ತಾ ಹೋಗೋದ್ರಿಂದ ಒಂದು ಸ್ವಲ್ಪ ಖರ್ಚನ್ನ ನೀವು ಕಡಿಮೆ ಮಾಡಿಕೊಂಡ್ರೆ ಬಹಳಷ್ಟು ಅನುಕೂಲದ ಪರಿಸ್ಥಿತಿಯನ್ನು ನೋಡ್ತೀರ ಇನ್ನು ಶನಿಸ್ಥಾನದ ಸಂಚಾರವನ್ನು ಲಾಭ ಸಾ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ನಿಮಗೆ ಯಾವುದಾದ್ರೂ ಕೂಡ ಯಾವುದೇ ಒಂದು ಮಾರ್ಗದಿಂದ ಕೂಡ ಹಣವನ್ನ ನೀಡ್ತಾನೆ ಬರ್ತಾನೆ ಶನಿ ಹಾಗೇನೆ ಆದ್ರಿಂದ ನಿಮಗೆ ಅವರ ಯಾವುದೇ ಒಂದು ಕೆಲಸವಿದ್ದು ಕೂಡ ಸಕಾಲದಲ್ಲಿ ಹಣ ಬರೋ ಹಾಗೆ ಆ ಕೆಲಸ ಆಗ್ತಾ ಹೋಗುತ್ತೆ ಹಾಗೇನೆ ಹೊಸದಾಗಿ ಹೂಡಿಕೆ ಮಾಡ್ಬೇಕು ಅನ್ಕೊಳ್ಳೋರು ಪ್ರಾರಂಭ ಪ್ರಾರಂಭಿಸ್ಬೇಕು ಅಂತ ಅನ್ಕೊಳ್ಳೋರ್ಗೆ ಈ ಒಂದು ಒಳ್ಳೆಯ ಕಾಲ ಅಂತಾನೆ ಹೇಳ್ಬಹುದು ಇನ್ನು ಗ್ರಹದ ಪರವಾಗಿ ನೋಡೋದಾದ್ರೆ ಅದ್ಭುತವಾದಂತಹ ಸ್ಥಾನದಲ್ಲಿ ಇರೋದ್ರಿಂದ ಪ್ರತಿ ಕೆಲಸದಲ್ಲಿಯೂ ಕೂಡ ಏಕಾಗ್ರತೆ ತಿಳುವಳಿಕೆ ಸಮಯ ಸಮಯವನ್ನ ಸ್ಪಷ್ಟ ನಿರ್ಣಯ ತೆಗೆದುಕೊಳ್ಳುವುದರಿಂದ ಸಮಯಕ್ಕೆ ತಕ್ಕ ಹಾಗೆ ಸ್ಪಷ್ಟವಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ಳೋದ್ರಿಂದ ಕಷ್ಟವಾದಂತಹ ಕೆಲಸದಿಂದಲೂ ಕೂಡ ಸುಲಭವಾಗಿ ಹೊರಗೆ ಬರುತ್ತೀರಾ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನಿಮ್ಮದೇ ಮೇಲ್ಗೈಯಾಗಿರುತ್ತದೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ಸೂಚನೆ ಕಾಣುತ್ತಿದೆ ಹಾಗೇನೆ ನಿಮ್ಮ ಒಂದು ಆ ಒಂದು ಆಪಾದನೆ ಒಂದು ಆಸೆ ಪಟ್ಟಂತಹ ಒಂದು ಪ್ರದೇಶಕ್ಕೆ ಬದಲಾವಣೆ ಆಗ್ಬೇಕು ಅನ್ನೋರು ಈ ಒಂದು ಪ್ರಮೋಷನ್ ಸಿಗ್ಬೇಕು ಅನ್ಕೊಳ್ಳೋರು ಅವ್ರಿಗೂ ಕೂಡ ಇದು ಒಳ್ಳೆಯ ಕಾಲ ಆಗಿದೆ ಹಾಗೇನೆ ನೀವು ಆಸೆ ಪಟ್ಟಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಬರೆದು ಉದ್ಯೋಗಕ್ಕೆ ಸಿಗಬೇಕು ಅಂತ ಅನ್ಕೊಳ್ಳೋರು ಕೂಡ ಅವರು ಉದ್ಯೋಗವನ್ನ ಪಡ್ಕೊಳ್ತೀರಾ ಇನ್ನು ಮನಸ್ಸಾಂತಿ ನಿಮ್ಗೆ ಹೆಚ್ಚಾಗ್ತಾ ಹೋಗ್ತದೆ ಈ ವರ್ಷ ಬಂಗಾರ ಬೆಳ್ಳಿ ಕೊಂಡ್ಕೊಳ್ಬೇಕು ಅಂತ ಅನ್ನೋರ್ಗೆ ಈ ನಿಮ್ಮ ನಿಮ್ಮ ಒಂದು ಬಂಧುಗಳ ಸಹಾಯ ಸಹಾಯ ಸಿಗುತ್ತಾ ಹೋಗುತ್ತದೆ ಮುಖ್ಯವಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಮನಸ್ತಾಪಗಳಿದ್ರು ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ಸಹಾಯವನ್ನ ಮಾಡ್ತಾ ಹೋಗ್ತಾರೆ ನಿಮಗೆ ಬರಬೇಕಾದಂತಹ ಅಣವು ಕೂಡ ನಿಮಗೆ ಸೇರ್ತಾ ಹೋಗುತ್ತದೆ ಇನ್ನು ಹಾಗೆಯೇ ಬಹಳ ದಿನಗಳಿಂದ ಇರುವಂತಹ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಋಣ ವಿಮುಕ್ತರಾಗ್ತೀರಾ ಈ ವರ್ಷ ಆನಂದವಾಗಿ ಇರೋದು ಅಲ್ಲದೆಲ್ಲೇ ಮಾನಸಿಕವಾದಂತಹ ಪ್ರಶಾಂತತೆ ಕೂಡ ಚೆನ್ನಾಗಿರೋದರಿಂದ ನೀವು ಉಲ್ಲಾಸದಾಯಕವಾಗಿ ಜೀವನವನ್ನು ಅಲ್ಲ ಒಂದು ಬಹಳಷ್ಟು ಅದೃಷ್ಟ ಶಾಲಿಯಾಗಿ ಕಳಿತೀರಾ ಇನ್ನು ಕುಂಜ ಗ್ರಹದ ಪರವಾಗಿ ನೋಡೋದಾದರೆ ಇನ್ನು ಅಕ್ಟೋಬರ್ ಐದನೇ ತಾರೀಕಿನಿಂದ ಒಂದು ಡಿಸೆಂಬರ್ ಐದನೇ ತಾರೀಕಿನವರೆಗೂ ಈ ಒಂದು ಮಧ್ಯ ಕಾಲದಲ್ಲಿ ಆಕ್ಸಿಡೆಂಟ್ ಆಗುವಂತಹದ್ದು ಇಲ್ಲಾಂದ್ರೆ ಬದಲ ಬಲವಾದಂತಹ ವಸ್ತುಗಳಿಂದ ರಕ್ತಸ್ರಾವ ಆಗುವಂತಹ ಸಂಭವವಿದೆ ಅಗ್ನಿ ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆಗಳು ಇದೆ ಈ ಒಂದು ಸಂದರ್ಭಗಳಲ್ಲಿ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ವಾಹನ ಚಲಾಯಿಸುವಾಗ ಮೀನರಾಶಿಯವರು ಅತಿ ಜಾಗೃತರಾಗಿರೋದು ಬಹಳ ಒಳ್ಳೆಯದು ಇನ್ನು ಮಹಿಳೆಯರು ನೀವು ನೀವು ಅಡಿಗೆ ಮನೆ ಮಾಡುವ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅಡಿಗೆ ಮಾಡುವಾಗ ಬಹಳಷ್ಟು ಜಾಗೃತರಾಗಿರಿ ಒಂದು ಚಾಕುವಿಂದ ಅಥವಾ ಈ ಒಂದು ಕತ್ತರಿ ಬೆಂಕಿಯಿಂದ ನಿಮಗೆ ಪ್ರಮಾದಗಳು ಉಂಟಾಗುತ್ತದೆ ಹಾಗಾಗಿ ಇದರಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಜಾಗೃತರಾಗಿ ಕೆಲಸ ಮಾಡೋದು ಒಳ್ಳೆಯದು ಹಾಗೇನೆ ಫೆಬ್ರವರಿ ಎರಡನೇ ತಾರೀಕಿನಿಂದ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನ ಮಧ್ಯಕಾಲದಲ್ಲಿ ಮಿತಿ ಮೀರಿದಂತಹ ಆತ್ಮವಿಶ್ವಾಸವೇ ಈ ಸಾರಿ ನಿಮಗೆ ಆತ್ಮ ಈ ಒಂದು ಆತ್ಮವಿಶ್ವಾಸ ಒಳ್ಳೆಯ ಲಾಭವನ್ನ ತಂದುಕೊಡುತ್ತೆ ಈ ಹಿಂದೆ ಒಂದು ಸಾರಿ ನಿಮಗೆ ಈ ಆತ್ಮವಿಶ್ವಾಸ ನಷ್ಟವನ್ನ ತಂದು ಈ ಒಂದು ಫೆಬ್ರವರಿ ತಾರೀಕಿನಿಂದ ಏಪ್ರಿಲ್ ತಾರೀಕು ನಲ್ಲಿ ಈ ಒಂದು ಏಪ್ರಿಲ್ನ ಒಂದು ಸಮಯದಲ್ಲಿ ಈ ನಿಮ್ಮ ಆತ್ಮವಿಶ್ವಾಸ ಏನಿದೆ ಮಿತಿ ಮೇಲ ಆತ್ಮವಿಶ್ವಾಸ ನಿಮಗೆ ಒಳ್ಳೆಯ ಲಾಭವನ್ನ ಕೊಡುವುದು ಖಚಿತವಾಗಿರುತ್ತದೆ ಹಾಗೆಯೇ ಜೂನ್ ಇಪ್ಪತ್ತನೇ ತಾರೀಕಿನಿಂದ ಜುಲೈ ಎರಡನೇ ತಾರೀಕಿನ ಮಧ್ಯಕಾಲದಲ್ಲಿ ಪ್ರೇಮಿಗಳ ಮಧ್ಯೆ ವಾಗ್ಬಾದಗಳು ಮನಸ್ತಾಪಗಳು ಅವಮಾನವ ಅವಮಾನ ಮಾಡುವುದು ಈ ರೀತಿಯಾಗಿ ಕಾಣಿಸ್ಕೊತಾ ಇದೆ ಈ ಕಾಲದಲ್ಲಿ ಒಬ್ಬರ ಮೇಲೆ ಒಬ್ಬರು ಅವಮಾನಿಸದೆ ಆ ಒಬ್ಬರನ್ನ ಒಬ್ಬರು ಅವಮಾನ ಮಾಡಿ ಅಪಾರ್ಥಗಳನ್ನ ಮಾಡಿಕೊಳ್ಳದೆ ಪರಿಸ್ಥಿತಿಯನ್ನ ಸ್ವಲ್ಪ ಉತ್ತಮವಾಗಿ ಇಟ್ಕೊಂಡು ನೀವು ಯೋಚನೆ ಮಾಡಿ ಮುಂದುವರಿಯೋದ್ರಿಂದ ಖಂಡಿತವಾಗಿ ನಿಮ್ಮ ಮಧ್ಯೆ ಯಾವುದೇ ರೀತಿಯಂತಹ ಮನಸ್ತಾಪಗಳಿದೆ ಈಗೋಗೆ ಈಗೋ ಕ್ಲಾಶಸ್ ಇದಕ್ಕೆ ಅವಕಾಶ ಮಾಡ್ಕೊಳ್ತಾಳೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿ ಒಳ್ಳೇದಾಗುತ್ತೆ ಈ ರೀತಿಯಾಗಿ ಹಾಗೇನೆ ಜೂನ್ ಐದರಿಂದ ಹಾಗೇನೆ ಜು ಜೂನ್ ಐದರಿಂದ ಜುಲೈ ಹದಿನೈದನೇ ತಾರೀಕಿನವರೆಗೂ ಪ್ರತಿ ವಿಷಯದಲ್ಲಿ ಕೂಡ ಲಾಭದಾಯಕವಾದಂತಹ ಲಾಭದಾಯಕವಾಗಿರುತ್ತದೆ ಮುಖ್ಯವಾಗಿ ಬಡ್ಡಿ ವ್ಯಾಪಾರಿಗಳಿಗೆ ಚೆನ್ನಾಗಿ ಆಗಿ ಬರುತ್ತದೆ ಹಾಗೇನೇ ಸೆಪ್ಟೆಂಬರ್ ಹನ್ನೆರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೂ ಈ ಮಧ್ಯಕಾಲದಲ್ಲಿ ನವೆಂಬರ್ ಎರಡನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಈ ಮಧ್ಯಕಾಲದಲ್ಲಿ ಆರೋಗ್ಯ ಪರವಾಗಿ ಸ್ವಲ್ಪ ಜಾಗೃತರಿಂದ ಇರಬೇಕಾಗುತ್ತೆ ಯಾಕೆಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ಸ್ಲಿಪ್ ಡಿಸ್ಕ್ ಆಗುವಂತಹ ಸಮಸ್ಯೆಗಳು ಹೆಚ್ಚಿನದಾಗಿ ಈ ಒಂದು ಸಮಯಗಳಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಈ ವರ್ಷ ಸ್ವಲ್ಪ ಆರೋಗ್ಯದ ಪರವಾಗಿ ಮೀನರಾಶಿಯವರು ಅತಿ ಜಾಗೃತರಾಗಿರೋದು ಬಹಳಷ್ಟು ಒಳ್ಳೇದು ಸಮಸ್ಯೆಗಳು ಈ ರೀತಿಯಾಗಿರೋದ್ರಿಂದ ಬಹಳಷ್ಟು ಜಾಗೃತರಾಗಿರಿ ಹಾಗೇನೆ ಇನ್ನು ಮೀನರಾಶಿಯವರಿಗೆ ಈ ಒಂದು ಒಳ್ಳೆಯ ಫಲಿತಾಂಶಗಳೇನೋ ಈ ವರ್ಷ ಆರಂಭದಿಂದ ಅಂತ್ಯದವರೆಗೂ ಚೆನ್ನಾಗೇನೋ ಇದೆ ಆದ್ರೆ ಇನ್ನು ಉತ್ತಮವಾದಂತಹ ಒಂದು ಫಲಿತಾಂಶಕ್ಕೆ ಏನು ಪರಿಹಾರವನ್ನ ಮಾಡ್ಕೊಳ್ಬಹುದು ಮೀನರಾಶಿಯವರಿಗೆ ಅಂದ್ರೆ ಈ ವರ್ಷ ಗುರುಬಲ ಕೂಡ ನಿಮಗೆ ಆಗ್ಬಹುದ್ರಿಂದ ನೀವು ಗುರುಬಲವನ್ನ ಗುರುಬಲ ಇಲ್ಲದರೆ ಇರೋದ್ರಿಂದ ನಿಮ್ಗೆ ಈ ವರ್ಷ ಸ್ವಲ್ಪ ನಿಮ್ಗೆ ಗುರುಬಲ ಕಷ್ಟ ಇರೋದ್ರಿಂದ ಗುರುಬಲ ಹೆಚ್ಚ ಹೆಚ್ಚು ಮಾಡ್ಕೊಳೋದಿಕ್ಕೆ ನೆನೆಸಿದಂತಹ ಕಡಲೆ ಕಾಳನ್ನ ದೇಸಿ ಹಸುವಿಗೆ ನೀವು ಆ ತಿನ್ನಿಸೋದ್ರಿಂದ ತಿನ್ನಿಸ್ತಾ ಬರೋದ್ರಿಂದ ಒಳ್ಳೆಯ ಫಲಿತಾಂಶಗಳನ್ನ ನೋಡ್ತೀರಿ ಈ ಒಂದು ಪ್ರತಿ ಗುರುವಾರದ ದಿನದಂದು ನೀವು ಆ ಕಡಲೆ ಕಾಳನ್ನ ನಿಮ್ಮ ತಕ್ಕ ನಿಮ್ಮ ಶಕ್ತಿ ಅನುಸಾರ ಒಂದು ಕೆಜಿ ಅಷ್ಟು ಕೆಜಿ ಅಷ್ಟು ಹರ್ಪಾವ್ನಷ್ಟು ಅಥವಾ ಕಾಲ್ ಕೆ ಜಿ ಈ ರೀತಿಯಾಗಿ ನೀವು ಅಹ್ ನೆನೆಸಿದಂತಹ ಒಂದು ಕಡಲೆ ಕಾಳನ್ನ ನೀವು ಹಸುವಿಗೆ ಆ ಈ ರೀತಿಯಾಗಿ ನೀವು ನಿಮ್ಮ ಕೈಯಾರೆ ತಿನ್ನಿಸ್ತಾ ಬರೋದ್ರಿಂದ ಮೀನರಾಶಿಯವರಿಗೆ ಒಳ್ಳೆಯ ಉತ್ತಮವಾದಂತಹ ಫಲಿತಾಂಶ ಸಿಕ್ಕಿ ಗುರುವಿನ ಒಂದು ಬಲ ಬಲ ಕೂಡ ನಿಮ್ಗೆ ಹೆಚ್ಚಾಗ್ತಾ ಹೋಗುತ್ತದೆ ಈ ರೀತಿಯಾಗಿ ಮೀನರಾಶಿಯವರ ಒಂದು ಎಲ್ಲಾ ರೀತಿಯಾದಂತಹ ಒಂದು ಆ ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷದ ವರ್ಷಬ್ಬ ಭವಿಷ್ಯವನ್ನ ತಿಳ್ಕೊಂಡಿದ್ರೆ ಈ ರೀತಿಯಾಗಿ ನೀವು ತಿಳ್ಕೊಂಡ್ರಿ ಅಲ್ವಾ ಇತರರಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎರಡ್ ಸಾವಿರದ ಇಪ್ಪತ್ತೊಂದನೆಯ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್